ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನ ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ಶನಿವಾರದ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ಹಾಗೆ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಈ ಮುಖ್ಯ ಮಾಹಿತಿಯ ಪ್ರಕಾರವಾಗಿ ತಮಗೆ ಪ್ರೇತ ಬಾಧೆ ಕಾಡ್ತಾ ಇದೆ ಅನೇಕ ರೀತಿಯಾದಂಥ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಯಾವುದೇ ಕಾರಣಕ್ಕೂ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂದಾಗ ಭಾಳ ವಿಶೇಷವಾಗಿ ಈ ಸರಳವಾಗಿರ್ತಕ್ಕಂಥ ಬೇರನ್ನು ಕತ್ತಲ್ಲಿ ಕಟ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಆ ಪ್ರೇತ ಬಾಧೆ ನಿವಾರಣೆಯಾಗಿ ಶುಭತ್ವ ಇರುತ್ತೆ ಸ್ವಾಭಾವಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ ಮುಂದಿನ ಅಂದರೆ ಕೊನೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಶನಿವಾರ ಆಗಿರೋದ್ರಿಂದ ಇವತ್ತಿನ ದಿನ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಅಮಾವಾಸ್ಯೆ ಮುಗಿದು ದೀಪಾವಳಿ ಅಮಾವಾಸ್ಯೆ ಮುಗಿದು ತದನಂತರ ಪ್ರಥಮ ತಿಥಿ ಪ್ರಾರಂಭ ಶುಕ್ಲಪಕ್ಷ ಆಯುಷ್ಮಾನ್ ಯೋಗ ಇರ್ತಕ್ಕಂಥದ್ದು ಕಿಂಸ್ತುಗ್ನ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಚಂದ್ರ ಗುರುವಿನ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲಾಫಲ ಮೇಷರಾಶಿಯವರು ಕುಟುಂಬಕ್ಕೋಸ್ಕರ ಹೆಚ್ಚಿನದಾಗಿ ಹಣವನ್ನು ವ್ಯಯ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಂದರೆಗಳು ಅಡ್ಡಿಯಾತಂಕಗಳು ಬರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಹೆಂಡತಿಯ ವಿಚಾರದಲ್ಲಿ ಹಾಗೆ ಸಂಗಾತಿ ಹೆಂಡತಿ ಗಂಡ ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳನ್ನು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾಸವಾಳವನ್ನು ಕೊಟ್ಟು ಓಂ ರೀಂ ದುಂ ದುರ್ಗಾ ಏಂ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಿ ಆ ದಾಸವಾಳ ಅಥವಾ ಕೆಂಪು ಗುಲಾಬಿಯ ಅನ್ನ ಕೊಟ್ಟು ಪ್ರೇರೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಶುರುವಾಗ್ಬಿಡುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಇವತ್ತಿನ ದಿನ ಸೀತವಾಗಿ ರಾಶಿಯವ್ರಿಗೆ ಖಂಡಿತವಾಗಿ ಧಾರ್ಮಿಕವಾದಂಥ ಒಂದು ಸ್ಥಾನದಲ್ಲಿ ತಾವಿದ್ದೀರಿ ಇದ್ದಾಗ ಖಂಡಿತವಾಗಿ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ತಾವು ತಮ್ಮ ಕೋಪವನ್ನು ನಿಯಂತ್ರಣ ಮಾಡಿ ತಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಯಿಂದ ಧಾರ್ಮಿಕವಾದಂಥ ಒಲವನ್ನು ಇಟ್ಕೊಂಡು ಕೆಲಸವನ್ನು ಮಾಡೋದರಿಂದ ಋಷಭರಾಶಿಯವರಿಗೆ ಖಂಡಿತ ಒಳ್ಳೆಯದಿದೆ ನೋಡಿ ಆಲೋಚನಾ ಶಕ್ತಿಯೆಲ್ಲ ಕೂಡ ಭಾಳಷ್ಟು ಧಾರ್ಮಿಕ ರೀತಿಯಲ್ಲಿದ್ದರೆ ಖಂಡಿತ ಅತ್ಯಂತ ಲಾಭವನ್ನು ಈ ದಿನ ನೈತಾವು ನೋಡ್ತೀರಿ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಮಗೆ ಸಫರ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಅಗತ್ಯ ಗ್ಯಾಸೈಟಿಸ್ ಬರಬಹುದು ಸ್ವಲ್ಪ ಹೊಟ್ಟೆ ಸ್ಟೊಮೊಕ್ ಪೇಯ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಅರಿಶಿಣವನ್ನು ಯಾವುದಾದ್ರೂ ದೇವಸ್ಥಾನ ರಾಯರ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಆಗಿಂದಾಗೆ ಗುರುವಾರಗಳೊಂದು ಖಂಡಿತ ಆ ಥರದ ಸಮಸ್ಯೆಯಿಂದ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗ್ತದೆ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಖಂಡಿತ ಜಮೀನಿನ ವಿಚಾರ ಅಥವಾ ತಾಯಿಯ ವಿಚಾರದಲ್ಲಿ ವಿಳಂಬವಾದರೂ ಸಹಿತವಾಗಿ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ವಿಶೇಷವಾಗಿ ತಮ್ಮ ತಾಯಿಯ ಬರ್ತಕ್ಕ ತಾಯಿ ಕಡೆಯಿಂದ ಬರ್ತಕ್ಕಂಥ ಸೌಲಭ್ಯಗಳ ಪ್ರಮಾಣ ಈ ದಿನ ಕಟಕ ರಾಶಿಯವ್ರಿಗೆ ತೋರಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಜೊತೆ ಪ್ರೀತಿ ವಿಚಾರಗಳಲ್ಲಿ ಪ್ರೀ ಅಂದರೆ ಅವರ ಪ್ರೀತಿ ಸಾಂತ್ವನಗಳು ಸಿಗ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯಿಂದ ಸಮಸ್ಯೆಗಳಲ್ಲಿದ್ದೀರಿಂದಾಗ ಅವರೊಟ್ಟಿಗಿನ ಸಾಂತ್ವನಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆಗಳು ತೋರಿಸ್ತದೆ ರಾಯರ ನಾಮಸ್ಮರಣೆಯನ್ನು ಕಟಕ ರಾಶಿಯವ್ರಿಗೆ ಇನ್ನಷ್ಟು ಶುಭತ್ವ ಜಾಸ್ತಿ ಆಗ್ಬಿಡ್ತದೆ ಅದೇ ರೀತಿಯಾಗಿ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಬರಬಹುದು ಅನೇಕ ರೀತಿಯಾಗಿ ಕೆಲಸ ಮಾಡಿದರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಹಲವಾರು ಪ್ರಯತ್ನದ ಮೂಲಕ ಈ ದಿನ ಗೆಲುವು ಸಾಧ್ಯತೆ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಬಿ ಹೋಪ್ ಖಂಡಿತ ಆ ಹೋಪ್ ಇಟ್ಕೊಂಡು ಕೆಲಸ ಮಾಡಿ ಸಾದಾದರೂ ದೇವಸ್ಥಾನಕ್ಕೆ ಸಾಧ್ಯವಾದರೆ ತೆಂಗಿನಕಾಯನ್ನು ಡೊನೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹನ್ನೊಂದು ಇಪ್ಪತ್ತೊಂದು ಎಷ್ಟಿರುತ್ತೋ ಅಷ್ಟನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಚೂರು ನಿಧಾನ ಮಂದಗತಿ ಅಥವಾ ಅಭ್ಯಾಸದಲ್ಲೂ ಕೂಡ ಮಂದಗತಿ ಇರ್ತಕ್ಕಂಥದ್ದಿರುತ್ತೆ ಸಹಾಯಸ್ತದಲ್ಲೂ ಕೂಡ ಸ್ವಲ್ಪ ಮಂದಗತಿ ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ದನ ಅಂದರೆ ಹಣದ ವಿಚಾರವಾಗಿ ಅಥವಾ ನೀವೊಂದು ಟೀಚಿಂಗ್ ಫೀಲ್ಡಲ್ಲಿದ್ದಾಗ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಏನೇ ಸಜೆಸ್ಟ್ ಮಾಡಬೇಕಾದ್ರೂ ಉತ್ತಮವಾಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡಿ ಸಜೆಸ್ಟ್ ಮಾಡಿ ಕನ್ಯಾ ರಾಶಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗುಡ್ ಆಗ್ತದೆ ಹಾಗೆ ತುಲ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳ ಪ್ರಮಾಣಗಳು ಕಾಡ್ತಕ್ಕಂಥದ್ದಿರುತ್ತೆ ತಾವು ಮಾಡಿಲ್ಲದೇ ಇರ್ತ ತಪ್ಪಿಗೆ ತಲೆ ತಂಗಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ತುಲ ರಾಶಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದೇ ಆಗಲಿ ಯಾವುದೇ ಒಂದು ಹಿರಿಯರೊಟ್ಟಿಗೆ ಒಂದು ಒಂದು ಮಾತುಕತೆ ಆಗಲಿ ಯಾವುದೇ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಸಾಧ್ಯವಾದರೆ ಈ ದಿನ ನಿಮ್ಮ ವೃದ್ಧರಿಗೆ ಅಥವಾ ಇರತಕ್ಕಂಥ ಸ್ನೇಹಿತರಿಗೆ ಬೂಂದಿಯನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅಥವಾ ಲಡ್ಡು ಲಡ್ಡು ಹಂಚ್ತಕ್ಕಂಥ ಕೆಲಸ ಮಾಡಿ ಬೇಸನ್ನ ಲಡ್ಡಾದರೂ ಕೂಡ ನಾವು ನೋಡ್ಬೋದು ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಅದೇ ರೀತಿಯಾಗಿ ರುಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಚೂರು ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಆರೋಗ್ಯದ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಚೂರು ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳು ರುಚಿಕ ರಾಶಿಯವ್ರಿಗೆ ತೋರಿಸ್ತದೆ ಖಂಡಿತ ನಾನು ರುಚಿಕ ರಾಶಿಯವ್ರಿಗೆ ಹೇಳ್ತೀನಿ ನಿಮ್ಮ ಸಂಗಾತಿಯನ್ನ ಅನುಮಾನದ ದೃಷ್ಟಿಯಿಂದ ನೋಡಲಿಕ್ಕೆ ಹೋಗ್ಬೇಡಿ ಆದ್ದರಿಂದ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಯಾಕೆಂದರೆ ಅವರಿಗೆ ಜ್ಞಾನವಂತರ ಇದ್ದಾರೆ ನಿಮ್ಮ ಸಂಗಾತಿಗಳು ಆ ಸಂಗಾತಿಯೊಟ್ಟಿಗೆ ಹೋಪಿಟ್ಕೊಳ್ತಕ್ಕಂಥ ಸನ್ನಿವೇಶಗಳು ಭಾಳ ಮುಖ್ಯ ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತವಾಗಿ ಡಿಲೇ ಆಗುತ್ತೆ ಯಾವುದೇ ಕೆಲಸ ಡಿಲೇ ಆಗೋದಿಲ್ಲ ಮ್ಯಾಕ್ಸಿಮಮ್ ಲಾಭವನ್ನು ತರತಕ್ಕಂಥದ್ದಿರುತ್ತೆ ಯಾವುದೇ ಒಂದು ವಿಚಾರದಲ್ಲೂ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಲವಾರು ಪ್ರಯತ್ನದ ಮೇಲೆಗೆ ಲಾಭ ಒಂದು ಸತಿ ಎರಡು ಸರ್ತಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಯಾವುದೇ ಕೆಲಸ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಖಂಡಿತ ಆರೋಗ್ಯದ ವಿಚಾರದಲ್ಲೂ ಕೊಂಚ ಲಭ್ಯ ಆಗ್ತಕ್ಕಂಥದ್ದು ಧನರಾಶಿಯನ್ನು ತೋರಿಸದೆ ಒಟ್ಟಾರೆಯಾಗಿ ಶುಭದ ದಿನ ಒಳ್ಳೆದಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರ್ಗೂ ಸಹಿತವಾಗಿ ಖಂಡಿತ ಒಂದು ರೀತಿ ಶುಭತ್ವ ಹಾಗೆ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಫಲ ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ಬೋದು ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಸಮಸ್ಯೆ ಬೇಡ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವ್ರಿಗೆ ಈ ದಿನ ನಿಮಗೆ ಆಸ್ತಿಯ ಕುರಿತು ವಿಚಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಜ್ಞಾನದ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಅದರ ಆಲೋಚನಾ ಶಕ್ತಿ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಚಿಂತೆ ಕಾಡ್ತಕ್ಕಂಥದ್ದಿರುತ್ತೆ ಸಾ ತೊಂದರೆ ಇಲ್ಲ ಖಂಡಿತವಾಗಿ ನೀವು ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ನೂರ ಎಂಟು ಬಾರಿ ಪ್ರಾರ್ಥನೆ ಮಾಡಿ ಅಥವಾ ಪ್ರತಿ ದಿವಸ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟು ಗಂಧವನ್ನು ಅಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತಾ ಇದ್ದೇನೆ ಮನಸ್ತಾಪಗಳು ಬೇಡ ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ತಕ್ಕಂಥ ಗುಣದಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜನಗಳಿಗೆ ಸ್ವಲ್ಪ ಸಮಸ್ಯೆ ಈಡಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಮೇಲೆ ಬೇಜಾರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಶಾಂತರೂಪದಿಂದ ಯಾವುದೇ ವಿಚಾರಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಸ್ವಲ್ಪ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಚೂರು ಕಿರಿಕಿರಿ ಆಗ್ತಕ್ಕಂಥದ್ದು ಮಾರ್ಕೆಟಿಂಗ್ ಒಂದು ಸ್ಟ್ರಾಟರ್ಜಿ ಕಡಿಮೆ ಇರತಕ್ಕಂಥದ್ದು ದಿನ ತೋರಿಸ್ತದೆ ಹಾಗಾಗಿ ನೀವು ಸಹಿತವಾಗಿ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನೀಗಾಗಲೇ ಪ್ರೇತ ಬಾಧೆ ಇದೆ ಒಂದು ರೀತಿಯಾಗಿ ಕೆಟ್ಟ ಕೆಟ್ಟ ಕನಸುಗಳು ಅಡ್ಡಿಯ ಆತಂಕಗಳು ಬರ್ತಾ ಇದೆ ಯಾವುದೇ ಆದಂಥ ಶುಭತ್ವ ಇಲ್ಲ ಏನೋ ಒಂದು ರೀತಿಯಾಗಿ ಆ ಒಂದು ಕೆಟ್ಟ ಭಾವನೆಗಳು ಕೆಟ್ಟ ರೀತಿಯಾದಂಥ ವರ್ತನೆಗಳು ಕಾಣಿಸ್ತಾ ಇದೆ ಪ್ರೇತ ಬಾಧೆ ಇದೆ ಗುರುಗಳೇ ಅಂತಕ್ಕಂಥವರೆಲ್ಲ ನೋಡಿ ಭಾಳ ಸರಳವಾಗಿ ಅಸ್ತಾನಕ್ಷತ್ರ ಇರತಕ್ಕಂಥ ಒಂದು ದಿನವನ್ನು ನೋಡಿಕೊಳ್ಳಿ ನೀವು ಯಾವುದಾದ್ರೂ ಸಮಯ ಆಗಿರ್ಬೋದು ಯಾವುದಾದ್ರೂ ಸಮಯದಲ್ಲಿ ಈ ಸಂಪಿಗೆ ಬೇರನ್ನು ತಗೊಂಬರ್ಬೇಕಾಗತ್ತೆ ಸಂಪಿಗೆ ಬೇರನ್ನು ತಗೊಂಬಂದು ಚೆನ್ನಾಗಿ ಅದನ್ನು ತೊಳೆದು ಒಂದು ತಾಯ್ತದಲ್ಲಿ ಸೇರಿಸ್ಕೊಳ್ಳಿ ಸಾಧ್ಯವಾದರೆ ತಾಯ್ತದಲ್ಲಿ ಸೇರಿಸ್ಕೊಂಡು ಕತ್ತಲ್ಲಿ ಕಟ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಪ್ರೇತ ಬಾಧೆ ನಿವಾರಣೆ ಎರಡು ಮಾತೆಯಲ್ಲ ಭಾಳಷ್ಟು ಶುಭತ್ವ ಸಿಗುತ್ತೆ ಯಾರ್ಯಾರಿಗೆ ಈ ಥರದ ಸಮಸ್ಯೆ ಇದೆಯಾ ಸರಳವಾಗಿರ್ತಕ್ಕಂಥ ಈ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು